ಸುಮಾರು ಗಿಡ ಮರಗಳು ನೋಡಿದಿರಾ, ಈಗ ಎಷ್ಟೋ ಭಾಗಗಳಾದ್ಮೇಲೆ ಇನ್ನೊಂದು ಭಾಗ ತೋರಿಸ್ತೀನಿ ನಮ್ಮ ತೋಟದ್ದು, ಬನ್ನಿ ಹೋಗೋಣ. ಈ ಕಣ್ಣು ಕಾಣುವಷ್ಟು ಹಣ್ಣು ಹಂಪಲು ಗಿಡ, ಸಪೋಟ, ಸೀತಾಫಲ ಎಲ್ಲ ಕಾಡಲ್ಲಿ ಏನೇನಿದೆಯೋ ಹಾಗಾಗೆ ಉಳಿಸಿದೀವಿ. ತೆಂಗಿನ ಮರ ನೋಡಿ, ಇಲ್ಲೊಂದು ಸೌರ ವಿದ್ಯುತ್ ಶಕ್ತಿನಲ್ಲಿ ಓಡಾಡುವ ಇದಾಗುವಂತ ಅದು ಸೋಲಾರ್, ಅದು ಸೋಲಾರ್ ಲೈಟು ಒಳ್ಳೆ ಪವರ್ಫುಲ್ ಆಗಿ ಬೆಳಗ್ಗೆವರೆಗೂ, ಬೆಳಗ್ಗೆ 6 ಗಂಟೆಗೆ ಆಟೋ ಕಟ್ ಆಫ್ ಆಗಿಬಿಡುತ್ತೆ. ಅದು ನೋಡಿದ್ರೆ ಇದೊಂದು ಬದಲಾವಣೆ ನಮಗೆ, ಸೋಲಾರ್ ಇದು ಕಾಡು ಪ್ರಾಣಿಲಿ ಚಿರತೆ ಎಲ್ಲ ಇರೋದ್ರಿಂದ ನಮ್ಗೆ ಇದನ್ನ ಹಾಕ್ಬಿಟ್ಟಾಗ ಸ್ವಲ್ಪ ಸೇಫ್ ಆಗುತ್ತೆ ಅಂತ ಹಾಕ್ಸ್ಬಿಟ್ಟಿವಿ. 3, 4, 5, 6 ಹಾಕ್ಸಿದ್ವಿ ಸೋಲಾರ್ ಪಾಯಿಂಟ್ಸ್. ಆಮೇಲೆ ಇದೆಲ್ಲ ನೋಡಿ, ಇದು ಕ್ರೋಟೋನ್ ಗಿಡಗಳು, ಅಂದವಾದ ಕ್ರೋಟೋನ್ ಗಿಡ ಕಟ್ ಮಾಡಿಸಿದ್ವಿ ಮೊನ್ನೆ ಇದನ್ನ. ಬನ್ನಿ ಹಂಗೆ ಮುಂದೆ ಹೋಗೋಣ, ಬನ್ನಿ. ಒಂದೇ ಒಂದು ಅಡಿನೂ ನನ್ನ ತಾಯಿಯವರು ಇಲ್ಲಿ ವೇಸ್ಟ್ ಮಾಡಿಲ್ಲ, ಒಂದೇ ಒಂದು ಅಡಿನೂ ನನ್ನ ತಾಯಿಯವರು ಇಲ್ಲಿ ವೇಸ್ಟ್ ಮಾಡಿಲ್ಲ. ನೋಡಿ ಇದು ಜಂಬು ನೇರಳೆ, ಇಲ್ಲಿ ತೆಂಗಿನ ಮರ, ಹಾಗೆ ನೋಡ್ರಿ ಇಲ್ಲಿ ನೋಡಿ ಇದು ಕಾಫಿ ಕಾವೇರಿದು, ಹಾಗೆ ಎಲ್ಲ ಅಡಿಕೆ. ಅರ್ಥ ಆಯ್ತಾ? ಈ ಅಡಿಕೆ ಬಿಟ್ಟರೆ ನೋಡ್ರಿ ಇದು ಬರ್ಡ್ ಆಫ್ ಪ್ಯಾರಡೈಸ್ ಅನ್ನುವಂಥ ಹೂ. ವೆಹಿಕಲ್ದ ಸ್ಪೋರ್ಟ್ಸ್ ಆಕ್ಟಿವಿಟಿ ಒಂದ್ಸರಿ ತೆಗೆಯೋಣ, ಎಲ್ಲ ರೆಡಿ ಮಾಡಿಸ್ಬಿಡ್ತೀನಿ. ಆಫ್ ರೋಡಿಂಗು ಕಾರ್ದು ಸುಮ್ನೆ ಒಂದಷ್ಟು ಓಡಾಡ್ಸೋಣ. ಹವ್ಯಾಸ ಹಿಂಗಿರತ್ತೆ ಅಂತ. ನಂದು ಮಿತ್ಸುಬಿಷಿ ಚಾಲೆಂಜರ್ ಇದೆ, ಟೈರ್ ಗೇರ್ ಚೇಂಜ್ ಮಾಡ್ಕೊಂಡು ಡಿಫ್ರೆಂಟ್ ಆಗಿ ಮಾಡೋಣ, ಚೆನ್ನಾಗಿರುತ್ತೆ. ಒಂದು ಸೂಪರ್. ಏನಾಗ್ತಾ ಇದೆ ಈಗ, ನಾನು ಒಬ್ಬನೇ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ತಾಯಿಯವರ ಚೈತನ್ಯ ಸ್ವಲ್ಪ ಕುಗ್ಗಿದೆ ಅಷ್ಟೇ, ಹುಮ್ಮಸ್ ಹಾಗೆ ಇದೆ ಅವರಿಗೆ, ಚೈತನ್ಯ ಕುಗ್ಗಿದೆ. ಅವರೆಲ್ಲ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ವಿ ತೋಟನ ಅಂದವಾಗಿ. ಗಿಡಗಳು ಒಂದೊಂದು ನಡುವಾಗ ನಮ್ಮ ಅಮ್ಮನೇ ಇದ್ದಿದ್ದಿಲ್ಲ, ಚೇರ್ ಹಾಕೊಂಡು ಅವ್ರನ್ನ ಕೂರಿಸ್ಕೊಂಡು ನಾನು ಮಾಡ್ತಾ ಇದ್ದೆ ಕೆಲಸನ. ಅವ್ರು ಕೊಡ್ತಾ ಇದ್ದಿದ್ದು ಹುಮ್ಮಸ್ಸು ನಮ್ಗೇನಾಗೋಗೋದು, ಇದರಲ್ಲಿ ಏನು ನಾವು ಸಂಪಾದನೆ ಮಾಡಿದ್ವೋ ಬಿಟ್ಟವೋ ನಮ್ಗೆ ಗೊತ್ತಿಲ್ಲ. ಆದರೆ ಬೇಕಾದಷ್ಟು ನಾವು ಕಲ್ತ್ವಿ. ಈ ಸಮಯ ವ್ಯರ್ಥ ಆಗುವಂಥ ಸಮಯಗಳನ್ನೆಲ್ಲ ಅರ್ಥಗರ್ಭಿತವಾಗಿ ನಾವು ಉಪಯೋಗಿಸ್ಕೊಂಡ್ವಿ. ವ್ಯರ್ಥದ ಸಮಯನೆಲ್ಲ ಅರ್ಥಗರ್ಭಿತವಾಗಿ ಉಪಯೋಗಿಸ್ಕೊಂಡ್ವಿ. ಆಮೇಲೆ ಕೈನಲ್ಲಿ ನನಗೆ ಸನಿಕೆ ಕೊಟ್ಟು ಈ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಅಂದ ನೋಡೋದಕ್ಕೇನೆ ಒಂದು ನಿಮಗೆ, ರಾಮವ್ರೆ ಒಂದ್ಸರಿ ಸ್ವಲ್ಪ ಸನಿಕೆ ತಗೊಂಬಂದು ಕೊಡಕ್ಕೆ ಕೇಳ್ರಿ. ಒಂದ್ ಕಡೆಯಲ್ಲಿ ಅವ್ರಿಗೆ ಪಾತಿನೂ ಮಾಡಿ ತೋರಿಸ್ತಾನೆ ಹುಡುಗರಿಗೆ, ಸುಮ್ ಚೆಲ್ತಾರೆ ಅದು, ಅವ್ರಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಸ್ವಲ್ಪ ತಗೊಂಬನ್ನಿ ರಾಮವ್ರೆ, ಪಾತಿ ಒಂದು ಮಾಡಿ ತೋರಿಸ್ತೀನಿ ಒಂದು ಗಿಡಕ್ಕೆ ನೋಡ್ರಿ ನೀವು. ಇಲ್ಲ ನಮಗೆ ಏನಾಗ್ತಾ ಇದೆ, ನಾ ಒಬ್ಬನಾಗ ಹೋಗ್ತಾ ಇದ್ದೀನಿ, ಕಷ್ಟ ಆಗತ್ತೆ, ಖುಷಿ ಆಗ್ಬಿಡತ್ತೆ ರೀ, ಆಗಲ್ಲ, ಭಾರಿ ತೊಂದರೆ ಆಗತ್ತೆ. ಈಗ ತೋಟ ಅಂತ ಎಲ್ಲ ಹೇಳ್ಬಿಡ್ಬೋದು, ಈಗ ಆಫ್ ರೋಡಿಂಗ್ ಬೈನಲ್ಲಿ ಹೇಳಿದಷ್ಟು ಸುಲಭ ಅಲ್ಲ, ಪ್ರಾಕ್ಟಿಕಲ್ ಹೋಗೋದು ಭಾರಿ ಕಷ್ಟ. ಎಷ್ಟೋ ಸರಿ ಅಷ್ಟು ಪವರ್ಫುಲ್ ಇದ್ರು ಕೂಡ ಸ್ಟೇರಿಂಗ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರಿವರ್ಸ್ ಫ್ರಂಟ್ ರಿವರ್ಸ್ ಫ್ರಂಟ್ ಹಾಕೊಂಡ್ರೆ ಹಳ್ಳಿಗೆ ಹೋಗ್ಬಿಡತ್ತೆ ಸ್ಲಶ್ ಅಲ್ಲಿ. ಪವರ್ ಸ್ಟೇರಿಂಗ್ ಬೇರೆ ಅಲ್ಲ, ರೀಸೆಂಟ್ ತಾರು, ಇಟ್ಸ್ ನಾಟ್ ಅಪ್ ಟು ಮಾರ್ಕ್ ಅಂತಾರೆ. ಇಲ್ಲ ಇಲ್ಲ ಗೊತ್ತಾಯ್ತು, ಅದೇ ಫೀಲ್ ಕೊಡ್ತಾನೆ. ಇದು ಸೆಮಿ ಆಫ್ ರೋಡರ್ ಅಷ್ಟೇ, ನಾಟ್ ಫುಲ್ ಟೈಮ್. ಹೌದೌದು, ಯಾರೋ ಜೀಪ್ ರಾಂಗ್ಲರ್ ಕಾನ್ಸೆಪ್ಟ್ ಮಾಡಿದ್ರು, ಬಟ್ ಆ ಡಯಾಮೀಟರ್ ಅರ್ಥ ಆಯ್ತಾ, ಆ ಲೆಂತ್ ಅಂಡ್ ಬ್ರೆತ್ ಇದೆಯಲ್ಲ, ವಾಟ್ ಇಟ್ ಶುಡ್ ಬಿ ಅನ್ನುವಂಥದ್ದು ವೆರಿ ಬಿಗ್ ಕ್ಯಾಲ್ಕುಲೇಷನ್, ಹೈಯೆಸ್ಟ್ ಇಂಜಿನಿಯರಿಂಗ್ ಪಾಯಿಂಟ್ ಅದು ಅಲ್ವಾ. ನಮಗ್ ಬಲ ಇಷ್ಟ ಅದು, ಈ ಟ್ರಾಕ್ಟರ್ ಓಡಿಸ್ತಾ ಇರ್ತೀವಲ್ವಾ, ಒಂದೊಂದ್ ಕಡೆ ಹಿಂಗ್ ಚಕ್ಕರ ಹಿಂಗ್ ಎತ್ಕೊಂಡ್ಬಿಡ್ತದೆ. ಏ ಬಿದೈತಿ ಬಿದೈತಿ, ಇದೆಲ್ಲ ಆಗ್ಬಿಟ್ಟಿರತ್ತೆ ಕೆಸರು. ನಾನು ಪವರ್ ಟಿಲ್ಲರ್ ಅಲ್ಲಿ ಓಡಿಸ್ದವನು ತೋಟನ, ಪವರ್ ಟಿಲ್ಲರ್ ಅಲ್ಲಿ ಓಡಿಸ್ದವನು.
ಅದು ಏನಾಗ್ಬಿಡ್ತದೆ, ಕೆ ಜಿ ಬಿ ಟೈಪ್ ಒನ್ ಅಂತ ಬರುತ್ತೆ, ಇದ್ರ ತರ ಇರತ್ತೆ, ಅದು ಕೆಸರಿಗೆ ಸಿಕ್ಕಾಕೊಂಡ್ಬಿಡೋದು. ನಾನ್ ಹೆಂಗ್ ತೆಗಿತಾ ಇದ್ವಿ ಅದನ್ನ ಅಂದ್ರೆ, ಹಾರೆಕೋಲ್ ಇದೆ ನೋಡ್ರಿ, ಹಾರೆಕೋಲು ಅದ ಮಾಡಬಾರ್ದು, ಭಾರಿ ಡೇಂಜರಸ್ ಅದು. ಕ್ರಾಸ್ ಆಗಿ ಕೆ ಜಿ ಬಿಲ್ ಒಳಗಡೆ ಹಾಕ್ಬಿಟ್ಟು ಸ್ಲೋ ಆಗಿ ರಿವರ್ಸ್ ಗೇರ್ ಕೊಡೋದು, ಅದು ನನ್ನ ಎತ್ಕೊಂಡು ಜೆ ಸಿ ಬಿಲ್ ಎತ್ತಂಗ್ ಹೋಗ್ಬಿಡೋದು, ಅದೇ ಒಂದ್ ಖುಷಿ. ಆಮೇಲೆ ನ್ಯೂಟ್ರಲ್ ಮಾಡಿದ ತಕ್ಷಣ ಈಚೆ ಬರೋದು. ಅಪ್ಪಾಜಿ ತುಂಬಾ ಕಷ್ಟಪಟ್ಟಿದೀವಿ, ನಾನು ಹೇಳ್ತೀನಲ್ಲ, ಇಟ್ಸ್ ನಾಟ್ ಸೋ ಈಸಿ. ರಿಯಲ್ ಲೈಫ್ ವರ್ಕರ್, ಹಾರ್ಡ್ ಕೋರ್ ವರ್ಕರ್. ಏ ಉಚ್ಚಿಡ್ಕೊಂಡು ಹೋಗತ್ತೆ ಯಾ. ಒಂದು ಗಿಡ ನಾವು ಮಾಡ್ತೀವಿ ಅಂತ ಇಟ್ಕೊಳ್ರಿ, ಪಾತಿ ಮಾಡ್ತೀವಿ ಅಂತ ಇಟ್ಕೊಳ್ರಿ, ಇದು ಬುಡ, ಅದ್ರ ಬೇರ್ ಇಲ್ಲಿರತ್ತೆ. ರಾಮವ್ರೆ, ಸೋಂಬೇರಿಗಳಿಗೆ ನೀವು ಹೇಳಲಿಲ್ಲ ಅಂದ್ರೆ ಗೊಬ್ಬಿ ಬಿಡ್ಸ್ಬಿಡ್ತಾರೆ. ರಾಮವ್ರೆ, ಹಂಗೆ ನೋಡಿ ಕಾಮಿಡಿ. ಇದ್ರೊಳಗೆ ನೀವು ಗೊಬ್ಬರ ಹಾಕ್ರೆ ಕರೆಕ್ಟು, ಹೆಂಗ್ ಮಾಡ್ತಾರಲ್ಲಿ ಹೋಗೇನಾ ಅಪ್ಪಾಜಿ, ಬಿಟ್ರೆ ಲಾಸ್ಟ್ ವರ್ಗ ಹೋಗ್ಬಿಡ್ತೀವಿ. ಅದಕ್ಕೆ ಹೇಳಿದ್ದು ಹಾರ್ಡ್ ಕೋರ್, ನೋ ಡ್ರಾಮಾ ನೋ ಸ್ಟೈಲ್, ಓನ್ಲಿ ಹಾರ್ಡ್ ವರ್ಕ್. ನೋಡಿ ನಾವು ಮಾಡಿದ್ದಕ್ಕೆ ಮಾಡಿದ್ದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಕರೆಕ್ಟ್ ಅಲ್ವಾ? ರೌಂಡ್ ಪಾತಿ ಮಾಡಿದ್ರೆ ಅಲ್ಲಿ ಗೊಬ್ಬರ ಹಾಕ್ಬೇಕು, ಬುಡಕ್ಕೆ ಹಿಂಗೆ ತಳ್ಬಿಡ್ತಾರಪ್ಪ. ಆಕ್ಚುಲಿ ಮಣ್ಣು ಮೇಲೆ ಬರಬೇಕಲ್ಲ. ಹ್ಞೂ ಅಪ್ಪಾಜಿ, ಬೇರೆಗೆ ಹೊಡಿಬಾರ್ದು. ಹಾ, ಗೊಬ್ಬರ ಹಾಕೋದು ಈಗಿದ್ದಪ್ಪ, ರೌಂಡ್ ಜಾಗ ಮೇಲೆ ಗೊಬ್ಬರ ಇಲ್ಲ ಹಾಕ್ಬೇಕು, ಬುಡದ ಮೇಲೆ ಅಲ್ಲ ಹಾಕ್ಬಿಡ್ತಾರೆ. ಅಲ್ಲೇ ಐತೆ ನೋಡಿ, ಜಾಗ ಮಾಡ್ಕೊಟ್ಟಿದೀವಿ ನೋಡಿ, ಈ ಗ್ಯಾಪ್ ಅಲ್ಲಿ ಗೊಬ್ಬರ ಹಾಕ್ಬಿಡ್ಬೇಕು, ಅದ್ ರಿಸೀವ್ ಮಾಡತ್ತೆ ಕರ್ಗ್ ಬಿಡತ್ತೆ ಹಂಗೆ. ಮಾಡ್ದಿರಾ, ನನಗೆ ಆದಾಯ ಬರಲಿಲ್ಲ, ನನಗೆ ಸರಿ ಹೋಗ್ಲಿಲ್ಲ, ನಾವೇನ್ ಮಾಡ್ಬೇಕಾಗಿಲ್ಲ, ಒಬ್ಬನೇ ಮಗ ನಾನು. ಚೆನ್ನಾಗಿಟ್ಟವ್ರೆ ನಮ್ಮಮ್ಮ, ಆದ್ರೆ ಒಂದಷ್ಟು ಜನ ಈ ದುಡಿಯೋ ಮುದುಕರು ತಮಿಳ್ನಾಡಿನಲ್ಲಿ, ಎಲ್ಲ ನನ್ನ ಫ್ರೆಂಡ್ಸು 70 ವಯಸ್ಸು 80 ವಯಸ್ಸಿನವರು ಗಟ್ಟಿಯಾಗಿರೋರು, ಅವ್ರನ್ನ ಕಳ್ಸೋದು ನನ್ನ ಜೊತೆಯಲ್ಲಿ, ನನ್ನ ಮಗನಿಗೆ ವ್ಯವಸಾಯ ಹೇಳ್ಕೊಡಿ, ನನ್ನ ಮಗನಿಗೆ ಸೀಸನ್ಗಳು ಹೇಳ್ಕೊಡಿ, ತೋಟದಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ಕೊಡಿ. ಎಲ್ಲ ಬಡವ್ರೇನೆ, ಇವತ್ತು ನಮ್ಮ ತೋಟ ತಮಿಳ್ನಾಡಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಒಂದೇ ಸರಿ 5 ಎಕರೆ ತಗೋಬೇಕು ಅಂತ ತಾಯಿಯವ್ರಿಗೆ 300 ರೂಪಾಯಿ ಕೇಳಿದ್ರು ಒಬ್ರು, ಅವ್ರ ಹೆಸರು ಸಂಗಣ್ಣಿ ಅಂತ. ಆ 300 ರೂಪಾಯಿ ತಗೊಂಡೋಗಿ 3-4 ಎಕರೆ 2009, 2010, 2009 ಒಂದು ಎಕರೆ 5 ಕೋಟಿಗೆ ಮಾರ್ಬಿಟ್ಟು 15 ಕೋಟಿ ಅಧಿಪತಿ ಆಗ್ತಾನೆ ಮನುಷ್ಯ, ಇನ್ನೊಂದು 20 ಎಕರೆ ತೆಗೆದಾಕ್ತಾನೆ ವ್ಯಕ್ತಿ, ಬ್ಯಾಂಕಲ್ಲಿ ದುಡ್ಡು ಹಾಕ್ಬಿಟ್ಟು ಹೆಬ್ಬೆಟ್ಟು ಹಾಕೊಂಡು ಬಡ್ಡಿ ತಗೊಂಡ್ಬರ್ತಾರೆ.
ಅವರು ಟಿ ಡಿ ಎಸ್ ಬಗ್ಗೆ ಮಾತಾಡ್ತಾರೆ. ಯಾಕೆ ಸಾಧ್ಯ ಇಲ್ಲ ಪೂಜೆ? ಕಾನ್ಸೆಪ್ಟ್ ನಮ್ಮ ಹತ್ರನೇ ಇದೆ. ಇದು ಕಾಫಿ, ಇದು ರೋಬಸ್ಟಾ, ರೋಬಸ್ಟಾ ಸ್ವಲ್ಪ 100 ಇಯರ್ಸ್ ಲೈಫು, ಬಟ್ ಕಟ್ ಮಾಡ್ಬೇಕು, ಎತ್ತರಕ್ಕೆ ಹೋಗ್ಬಿಡ್ತಿದ್ವು, ಇಲ್ಲೇ ಇರ್ಬೇಕಾಗಿತ್ತು, ಎತ್ತರಕ್ಕೆ ಹೋಗ್ಬಿಡ್ತಿ ಸೈಡು. ಎಷ್ಟು ವರ್ಷಕ್ಕೆ ಅದೇ ರೋಬಸ್ಟಾ? 3 ಇಯರ್ಸ್, 3.5 ಇಯರ್ಸ್, 4 ಇಯರ್ಸ್ ಇಂದ ಸ್ಟಾರ್ಟ್ ಆಗ್ಬೋದು. ನಮ್ದು ಇದು ಕಾವೇರಿ ರೆಗ್ಯುಲರ್ ಬರ್ತಾ ಇದೆ ಈಗ, ಅಲ್ಲಿ ಮುಂದೆ ಮೇಲೆ ಇದೆ ನೋಡಿ, ಕಾಫಿ ಈಲ್ಡ್ ನೋಡಿ ಖುಷಿ ಆಗ್ಬಿಡ್ತೀರ. ಅಲ್ಲಿ ಮುಂದೆ ಇದೆ ಕಾಳ್ಮೆಣ್ಸ್ ಬಳ್ಳಿ ಅದು ಒಳಗೆ. ಇದರಲ್ಲಿ ಒಂದು ಸಿಸ್ಟಮ್ ಏನ್ ಮಾಡಿದೀವಿ ಈಗ, ಈ ಕಾಳ್ಮೆಣ್ಸ್ ಬಳ್ಳಿ ತೆಂಗಿನ ಮರ ಅಥವಾ ಇವಾಗ ಕಾಯಿ ಕಡುವಾಗ ಏನ್ ಮಾಡ್ಬಿಡ್ತಾರೆ, ಬಳ್ಳಿ ಮೇಲೆ ಹಾಕ್ಬಿಡ್ತಾರೆ. ಅದಕ್ಕೆ ಈ ತರ ನೋಡಿ ಚಪ್ರ ಹಾಕ್ಸಿದೀವಿ, ಚಪ್ರ ಹಾಕ್ಬಿಟ್ಟು ಬುಡದಲ್ಲಿ ಕಾಳ್ಮೆಣ್ಸ್ ಚಪ್ರದ ಮೇಲೆ ಹಬ್ಬಿಸ್ಬಿಡೋಣ ಕಾಳ್ಮೆಣ್ಸ್ನ ಅಂತ ಆ ಕಾನ್ಸೆಪ್ಟ್ ಮಾಡ್ತಾ ಇದೀವಿ. ಆರ್ ಎನ್ ಡಿ ಮಾರಲಿಲ್ಲ ಅಂದ್ರೆ, ಆರ್ ಎನ್ ಡಿ ನೀವು ಮಾಡಲಿಲ್ಲ ಅಂದ್ರೆ ಫ್ಲರಿಶ್ ಆಗೋಕ್ಕಾಗಲ್ಲ. ಎಲ್ಲ ಜನ ಕೆಲಸ ಕೈ ಕೊಟ್ಬಿಟ್ರು, ಒಬ್ಬನೇ ಪಾತಿ ಮಾಡಕ್ ಬಿಟ್ಟಿದೆ. ಅಮ್ಮ ರತ್ನ ಅಂತಿದಾರಲ್ಲ ಅವರು, ಅಮ್ಮ ಒಂದಷ್ಟು ನೀರೆಲ್ಲ ಹರಿಸೋರು, ಅವ್ರ ತಾಯಿ ಅಡುಗೆ ಮಾಡೋರು, ಅವ್ರ ನನ್ನ ತಾಯಿಯವ್ರು ಹೆಲ್ತಿಯಾಗಿದ್ದ ನನ್ನ ತಾಯಿಯವ್ರು ಅಡುಗೆ ಮಾಡೋರು. ಅದು ಏನು ಅಮ್ಮ ತೋಟ ಮಾಡಿಟ್ಟಿದ್ರಿಂದ ನಾನು ಲೈವ್ಲಿ ಆಗಿದ್ದೀನಿ ನಾನು ಅಷ್ಟೇ. ಸೋ ಮಚ್ ಐ ಕ್ಯಾನ್ ಸೇ, ಏನೂ ಇಲ್ಲದೇ ಇದ್ರು ಕೂಡ ಅರ್ಧ ಎಕರೆ ಇಟ್ಕೊಂಡ್ರು ಕೂಡ ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಹೈಟೆಕ್ ವ್ಯವಸಾಯಕ್ಕೆ ಖಂಡಿತ ಲಾಸ್ ಆಗೋದಿಲ್ಲ. ಏನು ಕಾನ್ಸೆಪ್ಟ್, ಫಸ್ಟ್ ಕಾನ್ಸೆಪ್ಟ್ ಏನು ಇಟ್ಕೋಬೇಕು, ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಮೈಂಡಿಗೆ ಬರಬೇಕು. ಸಾಮಾನ್ಯ ಮನುಷ್ಯ ಇಂದಿರಾ ಕ್ಯಾಂಟೀನಲ್ಲೂ ಊಟ ಮಾಡ್ಬೋದು, ಸಾಮಾನ್ಯ ಮನುಷ್ಯ ತಂಗ್ಳನ್ನ ಊಟ ಮಾಡ್ಬೋದು. ಏ ವಿನೋದ್ ರಾಜ್ ತಂಗ್ಳನ್ನೆಲ್ಲ ಮಾತಾಡ್ತಾರೆ, ತಂಗ್ಳನ್ನೆಲ್ಲ ಏನು, ಅದೇ ನನ್ನ ಅಲ್ವಾ? ನೀವು ಬರೀ ಶ್ರೀಮಂತರನ್ನ ಒಂದು 20 ಜನ ನೋಡ್ಬಿಡ್ರಿ, ನಾನು ಹಂಗೆ ನಾನು ಹಂಗೆ ನಾನು ಹಂಗೆ ಆಗಕ್ಕಾಗಲ್ಲ. ಹಂಗೆ 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 ಅಂದ್ಕೊಂಡಿದ್ರೆ ಒಂದು 4 ದಿವಸಕ್ಕೆ ಸುಸೈಡ್ ಮಾಡ್ಕೊಬಿಡ್ತೀವಿ, ಯಾಕಂದರೆ ಅದು ಅಷ್ಟು ಸುಲಭವಾಗಿ ಇದಕ್ಕೆ ಹತ್ತಕ್ಕಾಗಲ್ಲ. ಹಾಗಾಗಿ ನಾನು 0 ಅಂತ ಅನ್ಕೊಂಬಿಡೋದು. ಒಂದು 0 ಹ್ಯೂಮನ್ ಬೀಯಿಂಗ್ ಹೆಂಗೆ ಜೀವನ ಮಾಡ್ತಾನೆ ನೋಡ್ಕೊಂಡು ಅವನ ಜೊತೆ ಜೀವನ ಮಾಡ್ತಾ ಇದ್ರೆ ಅವನಿಗಿಂತ ನಾವು ಬೆಟ್ರ ಕಾಣಿಸ್ತೀವಿ. ಯಾವಾಗ ಅವನಿಗಿಂತ ನಾವು ಬೆಟ್ರ ಕಾಣಿಸ್ತೀವಿ, ನಮ್ಮ ಕಾನ್ಸೆಪ್ಟಲ್ಲಿ ನಮಗೆ ಎನರ್ಜಿ ಬರುತ್ತೆ, ಅದ್ರ ಮೇಲೆ ಜೀವನ ಮಾಡ್ಕೊಂಡು ಹೋಗ್ಬೇಕು. ಈ ಒಂದೇ ದಿವಸಕ್ಕೆ ಮಾಡಿಬಿಟ್ವ ಈ ಕಲ್ಲೆಲ್ಲ ನಾವು ಹಾಕ್ಬಿಟ್ಟು? ಇಲ್ಲ, ಹಾರ್ಡ್ ವರ್ಕು, ದುಡ್ಡಿರಲಿಲ್ಲ. ಫಸ್ಟ್ ರೋಡ್ ಮಾಡಿದ್ವಿ, ಒಂದೊಂದು ಹೆಜ್ಜೆ ಒಂದೊಂದು ಜಾಗ ಮಾರಿದಾಗ ಮಾರಿದಾಗೆಲ್ಲ ಮಾಡ್ಕೊಂಬಿ. ಅದಕ್ಕೆ ನಿಮ್ಗೆ 3 ಸ್ಟೇಜ್ ಮಾಡಿರೋದ, ಅಲ್ಲೆಲ್ಲ ಗೇಟ್ ವೇಸ್ ಮಾಡಿದೀವಿ ನೋಡಿ, ಹೋಲ್ಸ್ ಮಾಡಿದೀವಿ ನೋಡಿ ಕಾಂಪೌಂಡ್ ಅಲ್ಲಿ. ಇದೆಲ್ಲ ಜಂಬು ನೀರಲ್ಲಿ ನೋಡಿ, ಒಂದು ಸೀಸನ್ ಅಲ್ಲಿ ಚೆನ್ನಾಗಿ ಬಂದ್ರೆ ಅದು ಈಲ್ಡ್ ಪರವಾಗಿಲ್ಲ, ಒಳ್ಳೆ ರೇಟ್ ಬರುತ್ತೆ. 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ, ಸಮಟೈಮ್ಸ್ 100 ರುಪೀಸ್ ಹೆಚ್ಚಾಗಿದೆ ರೇಟು. ಸೆಲ್ಲಿಂಗ್ ರೇಟ್ 250 ರೂಪಾಯಿ ಆಗುತ್ತೆ. ರಾಮವ್ರೆ ಇದೊಂದು 2 ಕಡೆ ಕಾಲುವೆ ಮಾಡ್ಬೇಕ್ರಿ. ಏನೋ ಇಲ್ಲೇನೋ ಹೇಳಿದ್ರು ನೋಡ್ರಿ, ಇದು ಅಲ್ಲೊಂದು ಹಳ್ಳ ಥರ ಆಗಿದೆಯಲ್ಲ ಅಲ್ಲಿ, ಆಮೇಲೆ ಅಲ್ಲಿ 2 ಕಡೆ ಕಾಳುಮೆಣ್ಸು. ಇದು ಕಾಫಿ, ಇದು ಕಾಳುಮೆಣ್ಸು, ಕಾಳುಮೆಣ್ಸು ಬಳ್ಳಿ ಇದೆ ಬಂದಿದೆ ಎಷ್ಟೋ ಸರಿ, ಬರ್ಬೇಕಿ ನೋಡಿ. ಕಾಫಿ ಬೀಜಗಳು ಗಿಡದ ಮೇಲೆ ತುಂಬಾ ನಿಮ್ಗೆ ಅತಿಯಾದ ಪ್ರೀತಿ, ಎಲ್ಲದರಲ್ಲೂ ಜೀವ ಇದೆ ಅಪ್ಪಾಜಿ. ನೀವು ಕೇಳ್ತೀರಾ ತುಂಬಾ ಇಷ್ಟವಾದ ಗಿಡ ಅಂತ ಹೇಳ್ಬಿಟ್ಟು. ಒಂದ್ ತಾಯಿ ಮಗನ ಹೇಳ್ತಾರೆ, ಒಬ್ಬನು ಅಂದವಾಗಿ ಲಕ್ಷಣವಾಗಿರ್ತಾನೆ, ಇನ್ನೊಬ್ನು ಅಂಗವಿಕಲನಾಗಿ ಹುಟ್ಟುಬಿಡ್ತಾನೆ, ಆದ್ರೆ ಅಂಗವಿಕಲನ್ನ ಕೂಡ ನನ್ನ ಮಗು ಅಂತಾನೆ ಪ್ರೀತಿ ಮಾಡ್ತಾರೆ. ಅವನ್ ಜಾಸ್ತಿ ಇವನ್ ಕಮ್ಮಿ ಅಂತ ಹೇಳಕ್ಕಾಗಲ್ವಲ್ಲ. ಹಾಗೇನೆ ಈ ಗಿಡಗಳು ಎಲ್ಲದ್ರಲ್ಲೂ ಜೀವ ಇದೆ, ಎಲ್ಲದಕ್ಕೂ ನಾವು ಪ್ರೀತಿಯಿಂದ ನೋಡ್ಕೊಂಡು ರೆಸ್ಪಾಂಡ್ ಆಗ್ತವೆ. ಈಗ ಸ್ವಲ್ಪ ಇದು ಹಳದಿ ಬಣ್ಣಕ್ಕೆ ತಿರುಗಿದೆ ಕಾಫಿ ಗಿಡ, ಏನಾಗಿದೆ, ಸ್ವಲ್ಪ ಗೊಬ್ಬರ ಸಾಲದು, ಅದಕ್ಕೆ ಸ್ಪ್ರೇ ಬೇಕು. ನಾವಿಲ್ಲ ಮಾಡೋರು ಸರಿಯಾಗಿ ಮಾಡ್ತಾ ಇಲ್ಲ, ಹಾಳು ಮಾಡಿದ್ದು ಹಾಳು ಅಂತ ಹೇಳ್ತೀವಲ್ಲ, ಹಾಗೆ ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ. ಸ್ವಲ್ಪ ನನ್ನ ತಾಯಿಯವ್ರ ಜೊತೆಲಿ ತಿರುಗೋರ, ಇದ್ರ ಮೇಲೆ ನಮ್ಗೆ ಕಾಳಜಿ ಇರೋದು ಜಾಸ್ತಿ. ಸ್ವಲ್ಪ ಕಡಿಮೆ ಆಯ್ತು, ಆದ್ರೂ ಪರವಾಗಿಲ್ಲ ನೋಡಿ, ಅಡಿಕೆ ಗಿಡಕ್ಕೆ ಎಲ್ಲ ಬಂದು ಒಂದು ಕಡೆ ನಾನು ನಿಮ್ಗೆ ಎಲ್ಲ ಕಡೆ ಸಮ್ಮಿಶ್ರ ಬೆಳೆ ಇದೇ ಇದೆ ತೋಟದಲ್ಲಿ. ಸೊ ಇನ್ಕಮ್ ಇಲ್ದಿರ ಇರಲ್ಲ ನಾವು ಯಾವಾಗ್ಲೂ, ಏನಾದ್ರೂ 1 ಅವರ್ ದಿ ಅದ್ರಲ್ಲಿ ಟರ್ನ್ ಓವರ್ ಆಗತ್ತೆ.
ಇದೊಂದು ಭಾರಿ ಪ್ರಶಾಂತವಾದ ಜಾಗ, ಆಮೇಲೆ ತುಂಬ ಸತ್ಯಗಳನ್ನ ಗುರುತಿಸುವಂಥ ಜಾಗ ಈ ನಮ್ಮ ತೋಟದಲ್ಲಿ. ಇದು ನನಗೂ ಅಮ್ಮನಿಗೂ ಭಾರಿ ಪ್ರಿಯವಾದ ಜಾಗ ಇದು. ಒಂದಲ್ಲ ಒಂದು ದಿವಸ ಇದರದ್ದು ಮಹತ್ವ ಏನು ಅಂತ ಗೊತ್ತಾಗುತ್ತೆ ಜನಗಳಿಗೆ. ಈಗ ಕಣ್ಗುಡ್ಡೆ ಹಣ್ಣು ಅಂತ ಹೇಳ್ತಾರೆ ಲಿಚ್ಚಿ, ಸುಮ್ಮನೆ ನೀವು ಹಿಂಗೆ ತಿರುಗಿದ್ರೆ ಅಲ್ಲೇ ಬಂತು ನೋಡಿ ಕಣ್ಗುಡ್ಡೆ ಹಣ್ಣು ಲಿಚ್ಚಿ. ಅದಾಯ್ತರಾ ಈ ಮರ, ಅದಾದ್ರೆ ಸುಮ್ಮನೆ ಇಲ್ಲಿ ಲ್ಯಾಟ್ರೆ ನಿಮ್ಗೆ ವೆಲ್ವೆಟ್ ಆಪಲ್ ಅಂತ ಇದೆ, ಹಾಗೆ ತೋರಿಸ್ಬಿಡ್ತೀನಿ. ಬನ್ನಿಪ್ಪ ಇಲ್ಲಿ ತಗೊಳಪ್ಪ, ಇಲ್ಲಿ ಕಾಳುಮೆಣಸು ಇದು ನೋಡಿ, ಇದು ತೆಗೀರಿ, ಇದು ಸಿಗಲ್ಲ, ಇದು ಬೇಕು ಅಂದ್ರೆ ಸಿಗಲ್ಲ. ಸಾಕಪ್ಪ ಅಜ್ಜಿ, ಬರಲ್ವಾ ಕಾಳುಮೆಣಸು? ಬರಲ್ವಾ ಯಜಮಾನ್ರೆ ಕಾಳುಮೆಣಸು? ಅದಕ್ಕೆ ಚಪ್ಪರ ಹಾಕ್ಸಿದ್ ನಾವು, ಅದು ಬಂದರೆ ಹಂಗೂ ಬರಲಿ ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ತೆಂಗಿನ ಮರಕ್ಕೆ ಹಬ್ಸೋದು ಅಲ್ವಾ. ಬರಲ್ವಾ? ಹೆಂಗಿದೆ ನೋಡಿ ಅದು ಬ್ಯೂಟಿ. ಇದು ಇದು ಈ ಚಕ್ಕೆ ಅಂತಾರಲ್ಲ ಅದ್ರ ಎಲೆ ನೋಡ್ರಿ, ಇದು ಚಕ್ಕೆ ಎಲೆ ಗಮ ಗಮ ಅಂತದೆ. ನೀವು ಈ ಬಿರಿಯಾನಿಗೆ ಅದಕ್ಕೆ ಇದಕ್ಕೆ ಹಾಕಿದ್ರೆ ಇದನ್ನು ಫೋಲ್ಡ್ ಮಾಡಿ ಹಾಕ, ಆ ಮಗ ಮರದ ತೊಗಟೆಗಳಿರುತ್ತಲ್ಲ ಒಣಗಿದ್ ಬಿದ್ದರೆ ಅದು ಅದೇ ಚಕ್ಕೆನೇ ಅದು ನಿಮಗೆ. ಅಷ್ಟೇ ಅಷ್ಟೇ ಇದು ವೆಲ್ವೆಟ್ ಆಪಲ್ ನಿಮ್ಗೆ ಸೀಸನ್ ಬಂದಾಗ ಚೆನ್ನಾಗುತ್ತೆ. ಅದೇ ನೋಡ್ರಿ, ಇದು ಹೈಟ್ ಹೆಂಗ್ ಕಟ್ ಮಾಡಿದೀವಿ ನೋಡ್ರಿ, ಆ ಮರ ಹಾಗೆ ಹೈಟ್ ಕಟ್ ಮಾಡ್ಬೇಕು. ನಾವು ಕಟ್ ಮಾಡ್ರೆ ಏನಾಗುತ್ತೆ, ಇಲ್ಲೇ ನೀವು ಈಲ್ಡ್ ತಗೋಬಹುದು, ಮೇಲಕ್ಕೆ ಹೋಗ್ಬಿಟ್ರೆ ರೋಟಿ ಇಲ್ಲ ಕೆಳದ ಕೆಳಗಡೆ ಬಿದ್ದು ಫ್ರೂಟ್ ಡ್ಯಾಮೇಜ್ ಆಗುತ್ತೆ. ಕಾನ್ಸೆಪ್ಟೇ ಅದು ಅಷ್ಟೇ. ಇದು ನಮ್ಮ ತೋಟದ ಹೈಯೆಸ್ಟ್ ಪಾಯಿಂಟ್. ಇದನ್ನ ನಾನೇನು ಫೀಲ್ ಮಾಡ್ತೀನಿ, ಲೆವೆಲ್ ಮಾಡಿ ತಪಸ್ಸಿಗೆ ಕೂತ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಇದೇ ವಿವೇಕಾನಂದ ರಾಕ್ ಅಂತ ಫೀಲ್ ಮಾಡ್ಬೋದು ನಾವು. ಎಲ್ಲ ಮರ್ತೋಗತ್ತೆ ಇಲ್ಲಿ ನಿಂತ್ಕೊಂಡ್ಬಿಟ್ಟು, ಸುಮ್ಮನೆ ಒಂದು ವ್ಯೂ ನೋಡಿಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ನಾನು ಹೇಳ್ತೀನಲ್ಲ, ಸ್ವರ್ಗದಷ್ಟು ಸಂತೋಷ ಕೊಟ್ಟಿದೆ. ಪ್ರಾರಂಭದಲ್ಲಿ ನನ್ನ ತಾಯಿಯವ್ರನ್ನ ನಾನೇ ಬೈದ್ಬಿಟ್ಟಿದ್ದೆ, ಏನು ಈ ಥರ ಜಾಗ ತಗೊಂಡ್ಬಿಟ್ಟು ಪರಪ್ಪನ ನಗರ ಹತ್ರ ನನಗೆ ಇಟ್ಟಾಡಿಸ್ತಾ ಇದೆಯಲ್ಲ ಅಮ್ಮ ಅಂದಿದ್ದೆ ನಾನು. ಆದರೆ ಇವತ್ತು ಅಮ್ಮವ್ರು ಇದನ್ನ ಈ ಮಟ್ಟಕ್ಕೆ ರೆಡಿ ಮಾಡಿ, ಅವ್ರು ಐಡಿಯಾ ಕೊಟ್ಟು ಕೊಟ್ಟು ರೆಡಿ ಮಾಡಿ ನಮ್ಮನ್ನು ತಯಾರು ಮಾಡಿ, ನಾನು ನಮ್ಮಲ್ಲಿರೋ ಹುಡುಗರನ್ನ ತಯಾರು ಮಾಡಿ ರೆಡಿ ಮಾಡಿಸಿರೋದ್ರಿಂದ ಈ ತೋಟ ಈ ಮಟ್ಟಕ್ಕೆ ಬಂತು. ಇಷ್ಟು ಲಕ್ಷಣವಾಗಾಯ್ತು ಈ ತೋಟ, ಹುಷಾರು. ಮುಂದಿನ ಸರಿ ನೀವು ಬಂದಾಗ ನೋಡಿ, ಈ ಹಳ್ಳ ಏನಿದೆಯೋ ಇಲ್ಲಿ ಸಿಮೆಂಟ್ ಹಾಕಿಟ್ಟಿದ್ದೀವಿ, ಮೇಲಿಂದ ಇದನ್ನ ರೂಫ್ ತರ ಮಾಡಿ ಗಾಜು ಹಾಕ್ಬಿಟ್ಟು ಒಳಗಡೆ ಒಂದು ಮಂಚ ಇಟ್ಬಿಟ್ಟು ರಾತ್ರಿ ಹೊತ್ತು ಪ್ರಾಣಿಗಳು ಬಂದು ಹೋಗೋದನ್ನ ಇಲ್ಲಿಂದಲೇ ನಾವು ನೋಡ್ಬೋದು. ಆ ಥರ ಒಂದು ಐಡಿಯಾ ಇಟ್ಟಿದ್ದೀವಿ, ವಾಚ್ ಬಾಕ್ಸ್ ಅನ್ನೋ ಥರ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ಸೊ ಎಲ್ಲ ಇದೆ ಈ ತೋಟದಲ್ಲಿ ಅಮ್ಮ, ಏನು ಇಲ್ಲ ಅನ್ನುವಂಥದ್ದೇ ಇಲ್ಲ. ಏನು ವಿಚಿತ್ರ ಅಂತಂತ ಹೇಳಿದೆ, ಇದನ್ನ ಸೃಷ್ಟಿ ಮಾಡಿದವನು ಉಳಿಯಲ್ಲ, ಕೆಲಸ ಮಾಡಿದವರು ಉಳಿಯಲ್ಲ, ಆದರೆ ಈ ಭೂಮಿ ಮಾತ್ರ ಉಳಿದಿರುತ್ತೆ. ನಿನ್ನೆ ಯಾರ್ದೋ, ಇವತ್ತು ನಮ್ಮದು, ನಾಳೆ ಇನ್ಯಾರ್ದೋ, ನಾಡಿದ್ದು ಇನ್ಯಾರ್ದೋ, ಇದುದಾ ಜೀವನ. ಈ ಬದಲಾವಣೆನ ಮನಸ್ಸು ಒಪ್ಪೋದಿಲ್ಲ, ಆದರೆ ಈ ಬದಲಾವಣೆನೇ ಈ ಪ್ರಪಂಚದ ನಿಯಮ ಆಗುತ್ತೆ. ಇದೇ ಸತ್ಯ.